ಎಸ್, ಯುವಕರು ಮೋದಿ ಮೋದಿ ಅಂದ್ರೆ ಅವರ ಕಪಾಳಕ್ಕೂ ಹೊಡಿಬೇಕು ಅಂತ ಇದೀಗ ಸಚಿವ ಶಿವರಾಜ್ ತಂಗಡಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುವಕರು ಮೋದಿ ಮೋದಿ ಅಂದ್ರೆ ಕಪಾಳಕ್ಕೆ ಹೊಡಿಬೇಕು, ಕೆಲವು ರಾಜ್ಯದಲ್ಲಿ ಬಿಜೆಪಿಯವರು ಹೋದ್ರೆ ಹೊಡೆಯುತ್ತಾರೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ನೀಡಬೇಕಾಗಿತ್ತು, ನೀಡಿದ್ರ? ಇನ್ನೂ ಯುವಕರು ವಿದ್ಯಾರ್ಥಿಗಳು ಮೋದಿ ಮೋದಿ ಅಂತಾರೆ, ಇಂಥವರಿಗೆ ಕಪಾಳಕ್ಕೆ ಹೊಡಿಬೇಕೆಂದ ಸಚಿವ ಶಿವರಾಜ್ ತಂಗಡಗಿ ಮೋದಿ ವಿರುದ್ಧ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಮೋದಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ, 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ನೀಡಬೇಕಾಗಿತ್ತು, ನೀಡಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು 5-10 ವರ್ಷ ಸುಳ್ಳು ಹೇಳ್ತಾರೆ, ಈ ಸುಳ್ಳು ಕೇಳಿಕೊಂಡು ಹೋಗ್ಬೇಕಾ ಎಲ್ಲರೂ ಕೂಡ? ದೇಶದಲ್ಲಿ 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ರ ಅಂತ ಇದೇ ಸಂದರ್ಭದಲ್ಲಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ತೊಪ್ಪಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜೆಟ್ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳ ಕೊಡಿದ್ರು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ತೊಪ್ಪಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜೆಟ್ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳ ಕೊಡಿದ್ರು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ತೊಪ್ಪಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜೆಟ್ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳ ಕೊಡಿದ್ರು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ತೊಪ್ಪಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜೆಟ್ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳ ಕೊಡಿದ್ರು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೇಳಿದ್ರೆ ತೊಪ್ಪಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜೆಟ್ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳ ಕೊಡಿದ್ರು. ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಸಚಿವರು ಈ ರೀತಿಯ ಮಾತುಗಳನ್ನಾಡಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ನೀಡಬೇಕಾಗಿತ್ತು, ಕೊಟ್ರ? ಏನ್ ಮಾಡಿದ್ದಾರೆ, ಏನ್ ಕೆಲಸ ಮಾಡಿದ್ದಾರೆ? ಇನ್ನು ಯುವಕರು ಮೋದಿ ಮೋದಿ ಅಂತ ಹೇಳ್ತಿದ್ದಾರೆ, ಅಂತಹ ಯುವಕರ ಕಪಾಳಕ್ಕೆ ಹೊಡಿಬೇಕು, ಇಂಥವರಿಗೆ ಕಪಾಳಕ್ಕೆ ಹೊಡಿಬೇಕು ಅಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ದೇಶವನ್ನ ಸ್ಮಾರ್ಟ್ ಆಗುವ ಮೊದಲು ಮೋದಿಯವರೇ ಸ್ಮಾರ್ಟ್ ಆಗಿದ್ದಾರೆ, ಕೆಲವು ರಾಜ್ಯದಲ್ಲಿ ಬಿಜೆಪಿಯವರು ಹೋದ್ರೆ ಹೊಡಿತಾರೆ, ಮಿಜೋರಾಂ ಸೇರಿ ಕೆಲವು ರಾಜ್ಯಗಳಲ್ಲಿ ಬಿಜೆಪಿಯವರಿಗೆ ನೆಲೆನೇ ಇಲ್ಲ, ಬಿಜೆಪಿಯವರು ಮೋಸ ಮಾಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಲೋಕಸಭೆ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಸಚಿವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮೋದಿ ಮೋದಿ ಅಂದ್ರೆ ಯುವಕರ ಕಪಾಳಕ್ಕೆ ಹೊಡಿಬೇಕು ಅಂತ ಬಹಿರಂಗವಾದಂತಹ ವೇದಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಮಧುಮನ, ಏನಂತಂದ್ರೆ ಒಂದು ಕೊಪ್ಪಳದ ಒಂದು ಕರಟಿಗೆಯಲ್ಲಿ ನಡೆದಿರತಕ್ಕಂತ ಒಂದು ಕಾಂಗ್ರೆಸ್ ಒಂದು ಸಮಾವೇಶದಲ್ಲಿ ಒಂದು ಸಭೆಯನ್ನ ನಡೆಸಿರ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರದ ವೇಳೆ ಈ ರೀತಿ ಒಂದು ಮಾತಾಡಿರ್ತಕ್ಕಂಥದ್ದು ಏನು, ಮೋದಿ ಅವರು ಒಂದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬರುವಂತ ಒಂದು ಕೆಲಸವನ್ನ ಮಾಡಿದ್ರೆ ಸುಮಾರು 10 ವರ್ಷಗಳ ಕಾಲ ಇವರು ಬರೇ ಸುಳ್ಳನ್ನು ಹೇಳ್ತಾ ಹೋದ್ರೆ ಇದನ್ನ ಕೇಳ್ಬೇಕಾ ನಾವು? ಯುವಕರು ಬರೇ ಯಾವಾಗಲೂ ಕೇಳಬರೇ ಮೋದಿ ಮೋದಿ ಅಂತ ಹೇಳಿ ಜಪವನ್ನ ಮಾಡ್ತಾರೆ ಅಂತ ಮೋದಿ ಮೋದಿ ಅವರು ಮೋದಿ ಹೆಸರು ಹೇಳ್ತಕ್ಕಂಥ ಯುವಕರನ್ನ ಕಪಾಳಕ್ಕೆ ಹೊಡಿಬೇಕಂತ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದು
ಏನೋ ಪ್ರತಿ ವರ್ಷ ಒಂದು ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇನೆ ಅಂತಂದು ಹೇಳಿ ಸುಳ್ಳನ್ನು ಹೇಳಿದ್ರು. ಎಲ್ಲಿ ಒಂದು ಸುಮಾರು 10 ವರ್ಷದಲ್ಲಿ 20 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಬಟ್ ಇದುವರೆಗೆ 1 ಕೋಟಿ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಕೆಲಸವನ್ನು ಆಗಿಲ್ಲ ಅಂತಂದು ಹೇಳಿ ಮೋದಿ ವಿರುದ್ಧ ಹರಿಯ ಒಂದು ಕೆಲಸವನ್ನ ಶಿವರಾಜ್ ತಂಗಡಿಗೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮೋದಿ ಜಪ ಮಾಡ್ತಕ್ಕಂಥ ಯುವಕರು ಅರ್ಥ ಮಾಡ್ಕೋಬೇಕು, ಇವತ್ತು ಮೋದಿ ಅವರನ್ನ ಹೆಸರು ಹೇಳ್ಕೊಂಡು ಇವತ್ತು ಮೋದಿ ಜಪವನ್ನು ಮಾಡ್ತಿದ್ರ, ಬಟ್ ಉದ್ಯೋಗವನ್ನು ಕೊಡ್ತೀನಿ ಅಂತಂದು ಹೇಳಿ ಯುವಕರಿಗೆ ಮೋಸವನ್ನ ಮಾಡಿದ್ರ ಅಂತಂದು ಹೇಳಿ ಒಂದು ಹೇಳುವಂತ ಒಂದು ಕೆಲಸವನ್ನು ಇವತ್ತು ಶಿವರಾಜ್ ತಂಗಡಿಗೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದೇ ರೀತಿ ಒಂದು ಮೋದಿಯನ್ನು ಜಪ ಮಾಡ್ತಕ್ಕಂಥ ಯುವಕರು ಯುವಕರಿಗೆ ಕಪಾಳಕ್ಕೆ ಹೊಡಿಬೇಕಂತಂದು ಹೇಳುವಂತ ಒಂದು ವಿಚಾರವಾಗಿ ಬಟ್ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿರತಕ್ಕಂಥದ್ದು ಈಗ ಕಂಡು ಬರ್ತದೆ. ಬಟ್ ಹೀಗಾಗಿ ಒಂದು ಕೊಪ್ಪಳದಲ್ಲಿ ನಡೆದಿರತಕ್ಕಂಥ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಒಂದು ಪ್ರಚಾರದ ಅಬ್ಬರದ ವೇಳೆ ಈ ರೀತಿ ಮಾತನಾಡತಕ್ಕಂಥ ಒಂದು ಕಾಂಗ್ರೆಸ್ ಸಚಿವರು ಆಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು. ಇದರಿಂದಾಗಿ ಮುಂದೆ ಬಟ್ ಇನ್ನಷ್ಟು ಮಾತಿನ ಭರಾಟೆಯಲ್ಲಿ ಈ ರೀತಿಯಾಗಿ ಹೇಳೋದ್ರಿಂದಾಗಿ ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಳ್ಳುವಂತ ಒಂದು ಕೆಲಸವನ್ನ ನಾಯಕರು ಮಾಡ್ತಾರೆ ಅಂತ ಹೇಳಬಹುದು. ಮಧುಮಲ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವರಿಗೆ ಕಪಾಳ ಕೊಡಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.